ಇನ್ನು ಈ ಬಾರಿಯ ಹೊಸ ಕಾನೂನಿನಲ್ಲಿ ನೋಡೋದಾದರೆ ಕ್ರಿಮಿನಲ್ ಕೇಸ್ಗಳಲ್ಲಿ ಈ ಸ್ಪೀಡಿ ಜಸ್ಟಿಸ್ ಬಗ್ಗೆ ಜಾಸ್ತಿ ಹೊತ್ತು ಕೊಡುವಂತಹ ಕೆಲಸ ಆಗಿದೆ ಅಂದರೆ ತ್ವರಿತವಾಗಿ ನ್ಯಾಯ ಸಿಗುವಂಥದ್ದು ಅಂತ ಹೇಳ್ಬೋದು ಇದನ್ನು ಬದಲಾವಣೆ ಮಾಡೋದಕ್ಕೆ ಕೇಸ್ ದಾಖಲಾದಂತಹ ಸಂದರ್ಭದಲ್ಲಿ ಅಂದರೆ ಮೂರು ವರ್ಷಗಳಲ್ಲೇ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವಂತಹ ಹೊಸ ಕಾನ್ಸೆಪ್ಟನ್ನು ಜಾರಿ ತರಲಾಗಿದೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಆತ ಕೋರ್ಟಿಗೆ ಅಲಿದು ಅಲಿದು ಆತ ಸುಸ್ತಾಗಬಾರ್ದು ಅಂದರೆ ಕಾನೂನಿನ ಮೇಲೆ ನಂಬಿಕೆಯೇ ಕಳ್ಕೊಬಾರ್ದು ಅನ್ನೋದನ್ನು ಬದಲಾವಣೆ ತರೋದಕ್ಕೆ ಈ ಸ್ಪೀಡಿ ಜಸ್ಟಿಸ್ ಕಾನ್ಸೆಪ್ಟನ್ನು ಜಾರಿಗೆ ತರುವಂಥ ಕೆಲಸ ಮಾಡಿದ್ದಾರೆ ಅಂದರೆ ಕೇಸ್ ದಾಖಲಾದಂಥ ಸಂದರ್ಭದಲ್ಲಿ ಮೂರು ವರ್ಷದಲ್ಲಿ ಇಡೀ ಪ್ರಕರಣ ಇತ್ಯರ್ಥ ಆಗಬೇಕು ಅದರಲ್ಲಿ ಇನ್ವೆಸ್ಟಿಗೇಷನ್ ಜೊತೆಗೆ ಕೋರ್ಟ್ ಟ್ರಯಲ್ ಮತ್ತು ತೀರ್ಪು ಈ ಮೂರು ಅಂಶಗಳು ಅದರಲ್ಲಿ ಕ್ಲಿಯರ್ ಆಗಬೇಕು ಅಂತ ಹೇಳಿದ್ದಾರೆ ಇದಕ್ಕೋಸ್ಕರ ಮೂವತ್ತೈದು ಸೆಕ್ಷನ್ಗಳಲ್ಲಿ ಅಂದರೆ ಇರುವಂತಹ ಮೂವತ್ತೈದು ಸೆಕ್ಷನ್ಗಳಲ್ಲಿ ಟೈಮ್ ಲೈನ್ ಫಿಕ್ಸ್ ಮಾಡಲಾಗಿದೆ ಎಲ್ಲದಕ್ಕೂ ಇಂತಿಷ್ಟೇ ದಿನಗಳಲ್ಲಿ ಈ ಕೆಲಸವನ್ನು ಮಾಡಬೇಕು ಅಂತ ಎಕ್ಸಾಂಪಲ್ ಇನ್ವೆಸ್ಟಿಗೇಷನ್ ನೈಂಟಿ ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕು ಟ್ರಯಲ್ ಇಷ್ಟು ವರ್ಷಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಮತ್ತೆ ಅದಾದ ಟ್ರಯಲ್ ಆದಂತಹ ಬಳಿಕ ಇಷ್ಟೇ ದಿನಗಳಲ್ಲಿ ತೀರ್ಪು ಕೊಡಬೇಕು ಅಂತೇಳಿ ಕಂಡೀಷನ್ಸ್ ಹಾಕಿ ಟೈಮ್ ಲೆಕ್ಸನ್ನು ಫಿಕ್ಸ್ ಮಾಡುವಂತಹ ಕೆಲಸವನ್ನು ಈ ಹೊಸ ಕ್ರಿಮಿನಲ್ ಕೇಸ್ಗಳಲ್ಲಿ ಮಾಡಲಾಗಿದೆ ಜೊತೆಗೆ ಇನ್ನೊಂದು ವಿಶೇಷತೆ ಏನಂತಂದರೆ ಯಾವುದೇ ಒಂದು ಕೇಸ್ನ ಟ್ರಯಲ್ ನಡೆದಂತಹ ಬಳಿಕ ಕೋರ್ಟ್ನಲ್ಲಿ ಆ ಟ್ರಯಲ್ ಆದಂತಹ ವೇಳೆಯಲ್ಲಿ ಅದನ್ನು ನಲವತ್ತೈದು ದಿನಗಳಿಗಿಂತ ಹೆಚ್ಚು ಕಾಲ ಕೋರ್ಟ್ನಲ್ಲಿ ಪೆಂಡಿಂಗ್ ಇಟ್ಕೊಳ್ಬಂತಿಲ್ಲ ಅಷ್ಟರೊಳಗಡೆ ಅವರು ತೀರ್ಪನ್ನು ಘೋಷಣೆ ಮಾಡಬೇಕು ಆತ ಆ ಪ್ರಕರಣದಲ್ಲಿ ಆತನಿಗೆ ಆರೋಪಿನ ಆತ ಅಪರಾಧ ಮಾಡಿದನ ಆತನ ವಿರುದ್ಧ ಸಾಕ್ಷ್ಯಾಧಾರಗಳಿದೆಯಾ ಆತನಿಗೆ ಶಿಕ್ಷೆ ಏನೋ ಈ ಒಂದು ತೀರ್ಪನ್ನು ಘೋಷಣೆ ಮಾಡುವಂಥ ಕೆಲಸನ ಮಾಡಬೇಕು ಇನ್ನೊಂದು ವಿಶೇಷತೆ ಏನಂತಂದರೆ ಈ ಬಾರಿ ಕೋರ್ಟ್ಗೆ ಪ್ರತಿ ಬಾರಿಯೂ ಕೂಡ ಎವಿಡೆನ್ಸ್ ಕೊಡುವಂತಹ ಸಾಕ್ಷಿಗಳು ಯಾರೆಲ್ಲ ಎವಿಡೆನ್ಸ್ ಕೊಡಕ್ಕೆ ಬರ್ತಾರೆ ಆರೋಪಿಗಳಿರ್ತಾರೆ ಮತ್ತು ಕೆಲವೊಂದಷ್ಟು ಆ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟೈಸ್ ಇರ್ತಾರೆ ಈಗ ಎಫ್ ಎಸ್ ಎಲ್ ಇರ್ಬೋದು ಜೊತೆಗೆ ಕ್ರಿಮಿನಲ್ ಅನಾಲಿಸಿಸ್ ಮಾಡೋರಿರ್ಬೋದು ಈ ಎಕ್ಸ್ಪರ್ಟೈಸ್ವರು ಏನಿದ್ರು ಅವರೆಲ್ಲರೂ ಕೂಡ ಕೋರ್ಟಿಗೆ ಬಂದು ಹೇಳಿಕೆಯನ್ನು ಕೊಡಬೇಕಿತ್ತು ಕೋರ್ಟ್ ಮುಂದೆ ಸಾಕ್ಷಿಗಳನ್ನು ಕೊಡಬೇಕಿತ್ತು ಆದರೆ ಈ ಬಾರಿ ಅದಕ್ಕೆಲ್ಲದಕ್ಕೂ ಕೂಡ ತಿದ್ದುಪಡಿ ತರುವಂಥ ಕೆಲಸವನ್ನು ಮಾಡಿದ್ದಾರೆ ಸಾಕ್ಷಿಗಳು ಆರೋಪಿಗಳು ಎಕ್ಸ್ಪರ್ಟ್ ಆನ್ಲೈನಲ್ಲಿ ನೇರವಾಗಿ ಹಾಜರಾಗಿ ಆನ್ಲೈನ್ ಮೂಲಕವೇ ಕೂಡ ಅವರ ಎಕ್ಸ್ಪರ್ಟೈಸನ್ನು ಅವ್ರು ಹೇಳ್ಬೋದು ಸಾಕ್ಷಿಗಳು ನೇರವಾಗಿ ಆನ್ಲೈನ್ ಮೂಲಕ ಸಾಕ್ಷಿಯನ್ನು ಹೇಳ್ಬೋದು ಆರೋಪಿಗಳು ತಮ್ಮ ಕನ್ಫೆಷನ್ ಏನಿದೆ ಅದನ್ನು ಕೂಡ ಆನ್ಲೈನಲ್ಲೇ ಮಾಡ್ಕೋಬೋದು ಅನ್ನೋ ರೀತಿಯಲ್ಲಿ ಅಂದರೆ ಇದನ್ನು ಇಂಟರ್ನೆಟ್ನ ಜಾಸ್ತಿ ಬಳಕೆ ಮಾಡಲಾಗಿರುವಂಥದ್ದು ಡಿಜಿಟಲೈಸ್ಗೆ ಹೆಚ್ಚಿನ ಒತ್ತನ್ನು ಇಲ್ಲೂ ಕೂಡ ಕೊಡುವಂಥ ಕೆಲಸವನ್ನು ಹೊಸ ಕಾನೂನಲ್ಲಿ ಕ್ರಿಯೇಟ್ ಮಾಡಲಾಗಿದೆ